ನಿಮ್ಮ ತಲೆಗೂ ನನ್ನ ತಲೆಗೂ ಅವ್ರ ತಲೆಗೂ ಐನ್ಸ್ಟೀನ್ ತಲೆಗೂ ಏನು ವ್ಯತ್ಯಾಸ ಇಲ್ಲ. ನಮ್ಮ ಎಲ್ಲರ ತಲೆ ಒಳಗೂ ಅದೇ ಬ್ರೈನ್ ಇದೆ, ಅದೇ ಕೆಪಾಸಿಟಿ. ಅದನ್ನ ಹೇಗೆ ಯೂಸ್ ಮಾಡ್ತೀವಿ ಅನ್ನೋದ್ರ ಮೇಲೆ ನಿಮ್ಮ ಜೀವನ ನಿರ್ಣಯ ಆಗುತ್ತೆ. ಅದಕ್ಕೆ ಮುಖ್ಯವಾಗಿರೋ ವಿಷಯ ಪ್ರಾಕ್ಟಿಸ್, ಪ್ರಾಕ್ಟಿಸ್, ಪ್ರಾಕ್ಟಿಸ್. ಐ ಕೀಪ್ ಟೆಲಿಂಗ್ ಸ್ಟೂಡೆಂಟ್ಸ್, ನೀವು ಚಿಕ್ಕವರಾಗಿದ್ದಾಗ ಶೂ ಲೇಸ್ ಕಟ್ಕೊಳ್ಳೋದು ಬಹಳ ಕಷ್ಟ ಆಗೋದು, ಈಗ ಈಸಿ ಮಾಡ್ಬಿಡ್ತೀರಿ. ಯಾಕೆ ಹೇಳಿ? ಯಾಕಂದ್ರೆ ದಿನ ಆಗ್ಲೂ ನೀವು ಮಾಡ್ತಿರ್ತೀರ ಅಷ್ಟೇ. ದಿನಾಗ್ಲೂ ಮಾಡುವಂತ ವಿಷಯಗಳು, ದಿನಾಗ್ಲೂ ಅಭ್ಯಾಸ ಮಾಡುವಂತ ವಿಷಯಗಳು ಬಹಳ ಸುಲಭ ಆಗುತ್ತೆ. ಸೊ ಇಟ್ಸ್ ಅಬೌಟ್ ಅಪ್ಲೈಯಿಂಗ್ ಯುವರ್ ಮೈಂಡ್ ಎವ್ರಿ ಡೇ ಆನ್ ದಟ್ ಸಬ್ಜೆಕ್ಟ್. ಎಷ್ಟೋ ಜನ ಸ್ಟೂಡೆಂಟ್ಸ್ ನಾನು ಮೀಟ್ ಮಾಡ್ತಿರ್ತೀನಿ, ಅವ್ರು ಹೇಳ್ತಾರೆ ಸರ್ ಅವನ್ ಬಿಡಿ ಸರ್, ಅವನ ಹತ್ರ ಕೋಟ್ಯಾಂತರ ರೂಪಾಯಿ ಬ್ಯಾಂಕ್ ಬ್ಯಾಲೆನ್ಸ್ ಇದೆ ಸರ್. ಇನ್ನೂ ಕೆಲವರು ಸರ್ ಅವ್ರ ಫ್ಯಾಮಿಲಿನ ರಿಚ್ ಫ್ಯಾಮಿಲಿ ಸರ್, ಚಿನ್ನದಲ್ಲೇ ಉರುಳಾಡ್ತಾರೆ ಸರ್ ಅಂತಾರೆ. ಇದೆಲ್ಲ ಭ್ರಮೆ. ಈ ಶತಮಾನದ ಕತೆನೇ ಬೇರೆ. ಫಾರ್ಚೂನ್ 500 ಕಂಪನೀಸ್ ಇದೆಯಲ್ಲ, ಆ ಲಿಸ್ಟ್ ನೋಡಿ. ಯಾರ್ಯಾರು ತುಂಬಾ ಸಾಧನೆ ಮಾಡಿದ್ದಾರೆ, ಯಾರ್ಯಾರು ತುಂಬಾ ಹಣ ಗಳಿಸಿದ್ದಾರೆ, ಅವರೆಲ್ಲ ಫಸ್ಟ್ ಜನರೇಷನ್ ಸಾಧಕರು. ಅವ್ರ ತಾತ ಮುತ್ತಾತ ಯಾರು ಶ್ರೀಮಂತರಲ್ಲ, ಎಲ್ಲ ಆರ್ಡಿನರಿ ಮಿಡಲ್ ಕ್ಲಾಸ್ ಪೀಪಲ್ ಮಕ್ಕಳೇ ಅಪಾರವಾದ ಸಾಧನೆ ಮಾಡಿರೋದು. ಬಿಕಾಸ್ ಮ್ಯಾಟರ್ ಆಗೋದು ಒಂದು ಐಡಿಯಾ ಅಷ್ಟೇ, ಒಂದು ಒಳ್ಳೆ ಐಡಿಯಾ. ಇಡೀ ಜಗತ್ತು ನಿಮ್ಮ ಮನೆ ಮುಂದೆ ಕ್ಯೂ ನಿಲ್ಲೋ ಹಾಗೆ ಮಾಡಿಬಿಡುತ್ತೆ. ನಿಮ್ಮ ಎರಡು ಕಿವಿಗಳ ಮಧ್ಯೆ ಇದೆಯಲ್ಲ, ಅದಕ್ಕಿಂತ ದೊಡ್ಡ ರಿಯಲ್ ಎಸ್ಟೇಟ್ ವ್ಯಾಲ್ಯೂ ಯಾವುದಕ್ಕೂ ಇಲ್ಲ. ನಿಮ್ಮ ಬ್ರೈನ್ ಪವರ್ ಇಸ್ ದ ಬಿಗ್ಗೆಸ್ಟ್ ರಿಯಲ್ ಎಸ್ಟೇಟ್. ಅಂಡ್ ಚಿನ್ನ ಅಂತಿರಲ್ಲ, ನಿಮ್ಮ ಮಾತುಗಳು ಮುತ್ತಿನಂತಿರಬೇಕು, ಚಿನ್ನದಂತಿರಬೇಕು ಅಂತ ಹಿರಿಯರು ಹೇಳೋರು. ನಿಮ್ಮ ಪದ ಭಂಡಾರ, ನಿಮ್ಮ ವೊಕ್ಯಾಬುಲರಿ, ನೀವು ಪದಗಳನ್ನು ಹೇಗೆ ಬಳಸ್ತೀರಿ ಅನ್ನೋದೇ ನಿಮ್ಮ ನಿಜವಾದ ಚಿನ್ನ ಆಗುತ್ತೆ. ಬ್ಯಾಂಕ್ ಬ್ಯಾಲೆನ್ಸ್ ಮುಖ್ಯ ಅಲ್ಲ, ನಿಮ್ಮ ಇಮೋಷನಲ್ ಬ್ಯಾಲೆನ್ಸ್ ಹೇಗಿದೆ. ಕೋಪವನ್ನು ಹಿಡಿತದಲ್ಲಿಡಕ್ಕೆ ಸಾಧ್ಯ ಆದರೆ ನಿಮ್ಮ ಇಮೋಷನ್ ನೀವು ಬ್ಯಾಲೆನ್ಸಲ್ಲಿ ಇಟ್ಟರೆ ಎಲ್ಲ ಬ್ಯಾಂಕ್ ಬ್ಯಾಲೆನ್ಸ್ಗಿಂತ ಅದು ಮುಖ್ಯ ಆಗುತ್ತೆ. ಆ್ಯಂಡ್ ವಾಹನಗಳು, ಅವನ ಹತ್ರ ಆ ಕಾರ್ ಇದೆ, ಈ ಕಾರ್ ಇದೆ, ಯಾವ ಕಾರ್ ರೀ? ಸಪೋಸ್ ನೀವು ಒಂದು ಹೊಸ ಕಾರ್ ತೊಗೊಂಡು ಅಲ್ಲೋಗಿ ಡಿಕ್ಕಿ ಹೊಡಿತೀರ, ಆಮೇಲೆ ಇಲ್ಲೋಗಿ ಡಿಕ್ಕಿ ಹೊಡಿತೀರ, ಅಲ್ಲೋಗಿ ಡಿಕ್ಕಿ ಹೊಡಿತೀರ, ಒಪ್ತೀರ ನೀವು? ಇಲ್ಲ ತಾನೆ. ನಿಮ್ಮ ದೇಹಕ್ಕಿಂತ ಒಂದು ಅದ್ಭುತವಾದ ವಾಹನ ಯಾವುದೇ ಇರಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಹುಟ್ಟಿನಿಂದ ನಿಮ್ಮ ಸಾವಿನವರೆಗೆ ನಿಮ್ಮನ್ನು ಕರ್ಕೊಂಡು ಹೋಗುವ ವಾಹನ ಅಂದರೆ ನಿಮ್ಮ ದೇಹ. ಆ ದೇಹವನ್ನು ನೋಡ್ಕೊಳ್ಳೋದು, ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡೋದು ನಿಮ್ಮ ಫಸ್ಟ್ ಡ್ಯೂಟಿ ಆಗುತ್ತೆ. ಯಾವುದೇ ಕೆಟ್ಟ ಚಟಕ್ಕೆ ಸಿಕ್ಕಾಕೊಳ್ದಾಗೆ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ, ಬಹಳ ಬಹಳ ಮುಖ್ಯ ಅದು. ಅಷ್ಟು ಕಾನ್ಸಂಟ್ರೇಟ್ ಮಾಡಿ, ಈ ಜಗತ್ತಿನ ಎಲ್ಲ ಒಳ್ಳೆ ವಿಷಯಗಳು ನಿಮ್ಮನ್ನು ಹುಡುಕೊಂಡು ಬರುತ್ತೆ ಡೆಫಿನೆಟ್ಲಿ. ಮೊನ್ನೆ ಆಪಲ್ನ ಸ್ಟೀವ್ ಜಾಬ್ಸ್ ಬಗ್ಗೆ ಒಂದು ಕತೆ ಹೇಳ್ತಾ ಇದ್ರು. ಹೊಸ ಐಫೋನ್ ಮಾಡೆಲ್ ಮಾಡಕ್ಕೆ ಹೊರಟಿದ್ದಾರೆ. ಇದಕ್ಕಿಂತ ತಿನ್ನಾಗಿ ತೆಳುವಾದ ಒಂದು ಫೋನ್ ಮಾಡಬೇಕು ಅಂತ ಆಸೆ ಪಟ್ಟಿದ್ದಾರೆ. ಟೆಕ್ನಿಷಿಯನ್ಸ್ ಎಲ್ಲ ಕೂತ್ಕೊಂಡು ಅತಿ ತೆಳುವಾದ ಒಂದು ಫೋನ್ ಮಾಡಿ ಸ್ಟೀವ್ ಜಾಬ್ಸ್ ಅವನ್ನು ಕೊಟ್ಟಿದ್ದಾರೆ. ಅವರು ಅದನ್ನು ನೋಡಿದ್ರು, ಭಾಳ ಚೆನ್ನಾಗಿದೆ, ಇದಕ್ಕಿಂತ ತೆಳುವಾಗಿ ಇದನ್ನು ಮಾಡೋಕ್ಕಾಗಲ್ವಾ? ಇಲ್ಲ ಸರ್, ಒಳಗೆ ಜಾಗನೇ ಇಲ್ಲ ಸರ್, ಇದಕ್ಕಿಂತ ತೆಳು ಸಾಧ್ಯನೇ ಇಲ್ಲ ಸರ್ ಅಂದ್ರಂತೆ. ಹೌದಾ? ಅಂತ ಫೋನ್ ತಗೊಂಡು ಅಲ್ಲಿ ಒಂದು ಫಿಶ್ ಟ್ಯಾಂಕ್ ಇತ್ತು, ನೀರು ಒಳಗೆ ಫೋನನ್ನು ಹಾಕಿದ್ರು, ಅದರಿಂದ ಬಬಲ್ಸ್ ಬಂತು. ಒಳಗಡೆ ಗಾಳಿ ಇದೆ ಅಂದರೆ ಜಾಗ ಇದೆ ಅಂತ ಅರ್ಥ, ದಯವಿಟ್ಟು ಇನ್ನೂ ತೆಳುವಾಗಿ ಮಾಡಿ ಅಂತ ಆರ್ಡರ್ ಮಾಡಿದ್ರಂತೆ. ಹಾಗಾಗಿ ಪ್ರತಿಯೊಂದು ವಿಷಯದಲ್ಲೂ ನೀವು ಮಾಡ್ತಿರುವ ಕೆಲಸವನ್ನು ಇನ್ನಷ್ಟು ಶ್ರೇಷ್ಠವಾಗಿ ಮಾಡೋಕ್ಕೆ ಒಂದು ಅವಕಾಶ ಇರುತ್ತೆ. ಆ್ಯಂಡ್ ಪ್ರತಿಯೊಂದು ವ್ಯಕ್ತಿಯಲ್ಲೂ ನಿಮಗಿಂತ ಒಳ್ಳೆ ವ್ಯಕ್ತಿ ನಿಮ್ಮೊಳಗಿರ್ತಾನೆ. ಆ ವ್ಯಕ್ತಿಯನ್ನು ನೀವು ಹೊರಗೆ ತರೋದು, ನಿಮ್ಮ ಕೆಲಸವನ್ನು ಇನ್ನೂ ಶ್ರೇಷ್ಠವಾಗಿ ಮಾಡೋದೇ ಜೀವನದ ಗುರಿ ಆಗಬೇಕು. ಯು ಮಸ್ಟ್ ಮೇಕ್ ಎಕ್ಸಲೆನ್ಸ್ ಆಸ್ ಯುವರ್ ಎವ್ರಿ ಡೇ ಹ್ಯಾಬಿಟ್. ಅದೊಂದು ಸಣ್ಣ ವಿಷಯ ಇರ್ಬೋದು, ಮನೇಲಿ ಅಡುಗೆ ಮಾಡೋದಿರ್ಬೋದು, ಬಟ್ಟೆ ಅಯರ್ನ್ ಮಾಡಿ ಫೋಲ್ಡ್ ಮಾಡಿ ಇಡೋದಿರ್ಬೋದು, ಏನೇ ಇರಲಿ, ಇದಕ್ಕಿಂತ ಶ್ರೇಷ್ಠವಾಗಿ ಈ ಕೆಲಸವನ್ನು ಮಾಡೋಕ್ಕಾಗಲ್ಲ ಅನ್ನೋ ರೀತಿಯಲ್ಲಿ ಪ್ರತಿಯೊಂದು ಕೆಲಸವನ್ನು ನೀವು ಮಾಡಿದ್ರೆ ಅಪಾರವಾದ ಸಾಧನೆ ನೀವು ಮಾಡೇ ಮಾಡ್ತೀರಾ. ಆಲ್ ಆಫ್ ಯು ಪ್ಲೀಸ್ ಡು ಸಮಥಿಂಗ್ ಗ್ರೇಟ್.